ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಪೂರ್ಣಚಂದ್ರ ತೇಜಸ್ವಿಯವರ ಅಬಚೂರಿನ ಪೋಸ್ಟ್ ಆಫೀಸು ಅನ್ನೋ ಒಂದು ಪುಸ್ತಕದಿಂದ ಅಬಚೂರಿನ ಪೋಸ್ಟ್ ಆಫೀಸು ಅನ್ನೋ ಒಂದು ಸಣ್ಣ ಕಥೆ. ಈ ಪುಸ್ತಕದಲ್ಲಿ 7 ಸಣ್ಣ ಕಥೆಗಳಿವೆ. ಅದರಲ್ಲಿ ಮೊದಲನೇ ಸಣ್ಣ ಕಥೆ ಅಬಚೂರಿನ ಪೋಸ್ಟ್ ಆಫೀಸು, ಅದನ್ನು ನಾನಿಲ್ಲಿ ಓದ್ತಾ ಇದ್ದೀನಿ. ಹೋಪ್ಫುಲ್ಲಿ ನಿಮಗೆ ಇದು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಕೇಳಿ ಆನಂದಿಸಿ. ಥ್ಯಾಂಕ್ ಯು. ಹೊಸದಾಗಿ ಆರಂಭವಾಗಿದ್ದ ಅಬಚೂರಿನ ಪೋಸ್ಟ್ ಆಫೀಸ್ನಲ್ಲಿ ಹಂಗಾಮಿಯಾಗಿ ಪೋಸ್ಟ್ ಮಾಸ್ತರನಾಗಿದ್ದ ಬೋಬಣ್ಣ ಇಂದು ಅತ್ಯಂತ ಅಸಂತುಷ್ಟನು, ತೊಂದರೆಗೊಳಗಾದವನು ಆಗಿದ್ದ. ಮೊದಲು ಅವನು ಅಬಚೂರಿನ ಸಾಹುಕಾರರಾದ ಅಲಿಜಾನ್ ಸಾಬ್ರ ತೋಟದಲ್ಲಿ ರೈಟರ್ ಕೆಲಸ ಮಾಡ್ತಾ ಇದ್ದ. ಪೋಸ್ಟ್ ಆಫೀಸು ಅಬಚೂರಿನಲ್ಲಿ ಹೊಸದಾಗಿ ತೆರೆದಾಗ ಬೋಬಣ್ಣ ಸಾಯಂಕಾಲ 1 ಗಂಟೆ, ಬೆಳಗ್ಗೆ 1 ಗಂಟೆ ಹಂಗಾಮಿಯಾಗಿ ಪೋಸ್ಟ್ ಮಾಸ್ತರ್ ಕೆಲಸ ಮಾಡಲು ಒಪ್ಪಿದ್ದ. ಬೋಬಣ್ಣ ಒಪ್ಪದೇ ಇದ್ದಿದ್ರೆ ಅಬಚೂರಿಗೆ ಪೋಸ್ಟ್ ಆಫೀಸ್ ಬರಲು ಸಾಧ್ಯವೇ ಇರಲಿಲ್ಲ. ಯಾಕೆಂದರೆ ಅಲ್ಲಿ ಇನ್ನೂ ಯಾರಿಗೂ ಇಂಗ್ಲಿಷ್ ಅಕ್ಷರಗಳೇ ತಿಳಿತಾ ಇರಲಿಲ್ಲ, ಹಾಗೂ ಇಂಗ್ಲಿಷ್ ತಿಳಿದವರು ಯಾರು ಆ ಕೊಂಪೆಗೆ ಅಷ್ಟು ಸಣ್ಣ ಸಂಬಳಕ್ಕೆ ಬಂದು ಕೆಲಸ ಮಾಡಲು ತಯಾರಿರಲಿಲ್ಲ. ಬೋಬಣ್ಣ ಒಪ್ಪಿದ ನಂತರ ಅವನ ಅತ್ತೆ ಮನೆಯೇ ಪೋಸ್ಟ್ ಆಫೀಸಾಗಿ ಹಂಗಾಮಿಯಾಗಿ ರೂಪಾಂತರಗೊಳ್ತು. ಹೀಗಾಗಿ ಪೋಸ್ಟ್ ಆಫೀಸು ತೆರೆದ ಕೆಲವೇ ದಿನಗಳಲ್ಲಿ ಬೋಬಣ್ಣನು ಪೋಸ್ಟ್ ಆಫೀಸು ಅವಿಭಾಜ್ಯ ಅಂಗಗಳೆನ್ನುವಂತಾಯಿತು. ಪೋಸ್ಟ್ ಆಫೀಸು ಆರಂಭ ಆಯಿತು. ಎಲ್ಲರೂ ಬೋಬಣ್ಣನ ಪೋಸ್ಟ್ ಮಾಸ್ತ್ರೇ ಅಂತ ಗೌರವದಿಂದ ಕರೀತಾ ಇದ್ರು. ಬೋಬಣ್ಣನಿಗೆ ತಾನೊಬ್ಬ ದಿಲ್ಲಿಯೊಡನೆ ಸಂಪರ್ಕ ಹೊಂದಿರೋ ಭಾರತದ ಪ್ರಜೆ ಅಂತ ಹೆಮ್ಮೆ ಉಂಟಾಗತೊಡಗಿತು. ಬೋಬಣ್ಣನ SSLC ವರ್ಗಿನ ಇಂಗ್ಲಿಷ್ ಅವನು ಎಷ್ಟೋ ಪೋಸ್ಟ್ ಆಫೀಸಿನ ಕೆಲಸ ಕಾರ್ಯಗಳಿಗೆ ಸಾಲದಾಗಿತ್ತು. ಅದಕ್ಕಾಗಿ ಅವನು ಒಂದು ಹಳೇ ಇಂಗ್ಲಿಷ್ ಕನ್ನಡ ಡಿಕ್ಷನರಿನ ಇಟ್ಕೊಂಡಿದ್ದ. ಬೋಬಣ್ಣ ಅವನ ಅತ್ತೆ ಮನೆಯಲ್ಲೇ ವಾಸವಾಗಿದ್ದ. ಆತನ ಅತ್ತೆಯು ಹೆಂಡತಿಯು ಸಾಬ್ರ ತೋಟದಲ್ಲಿನೇ ಬಹುಕಾಲದಿಂದ ಕೆಲಸ ಮಾಡಿಕೊಂಡು ಬಂದಿದ್ರು. ಬೋಬಣ್ಣ ಸಕಲೇಶ್ಪುರದ ಹತ್ರ ಕೊಡಲಿಪೇಟೆ ಅನ್ನೋ ಒಂದು ಸಣ್ಣ ಹಳ್ಳಿಯವನಾಗಿದ್ದ. ಅವನು ಅಲ್ಲಿ ಕೆಲಸವಿಲ್ಲದೆ ಪೋಖ್ರಿ ತಿರುಗ್ತಾ ಇದ್ದಾಗ ಬೋಬಣ್ಣನ ಅತ್ತೆ ಮಾಚಮ್ಮನೇ ಅವನನ್ನು ಕರೆತಂದು ಮಗಳಿಗೆ ಮದುವೆ ಮಾಡಿ ಮನೆಯಲ್ಲೇ ಇರಿಸ್ಕೊಂಡಿದ್ಲು. ಓದಿದ ಹುಡುಗ ಅಂತ ಅಲಿಜಾನ್ ಸಾಬ್ರ ಬಳಿ ಕೇಳಿ ಒಂದು ಕೆಲಸವನ್ನು ಕೊಡಿಸಿದ್ಲು. ಬೋಬಣ್ಣನಿಗೆ ತಂದೆ ತಾಯಿ ಇವರು ಯಾರೂ ಇರಲಿಲ್ಲ, ಇಬ್ರು ಅಣ್ಣಂದರು ಮಾತ್ರ ಇದ್ರು. ಬೋಬಣ್ಣ ಅತ್ತೆ ಮನೆಗೆ ಹೋಗುವುದಾಗಿ ಹೇಳಿದಾಗ ಸಂತೋಷಗೊಂಡು ಮರು ಮಾತಾಡದೆ ಒಪ್ಪಿ ಸಮ್ಮತಿಸಿದ್ರು. ಸ್ವಭಾವತಃ ಒಳ್ಳೆಯವನೇ ಆಗಿದ್ದ ಬೋಬಣ್ಣ ಕೆಲಸ ಇಲ್ಲದೆ ಇರೋದ್ರಿಂದ ಕೊಡಲಿಪೇಟೆಯಲ್ಲಿ ಪೋಖ್ರಿ ತಿರುಗ್ತಾ ಇದ್ದ. ಮದುವೆಯಾಗಿ ಕೆಲಸ ದೊರೆತದ್ರಿಂದ ಈ ಪೋಖ್ರಿ ಅಲೆತ ಸಂಪೂರ್ಣ ನಿಂತೋಗಿತ್ತು. ಈ ಪರಿಯಾಗಿ ಸುಮಾರು 3-4 ವರ್ಷಗಳವರೆಗೆ ನೆಮ್ಮದಿಯಿಂದ ಕಾಲ ಹಾಕಿದ್ದ ಬೋಬಣ್ಣ ಇಂದು ಅತ್ಯಂತ ಅಸಂತುಷ್ಟನೂ ದುಃಖಿನೂ ಆಗಿದ್ದ. ಏಕೆ ಸಂಕಟಗ್ರಸ್ತನಾಗಿದ್ದೇನೆಂದು ಅವನಿಗೆ ಬಗೆಹರಿಯದಾಯಿತು. ಸಂಕಟಗಳಿಗೆ ಅವನು ಕಾರಣ ಕಂಡುಹಿಡಿಯೋದಿರಲಿ, ಸಂಕಟಗಳೇ ಏನಂತ ಅವನಿಗೆ ಅರ್ಥ ಆಗ್ತಾ ಇರಲಿಲ್ಲ. ಬೋಬಣ್ಣ ಕೆಲಸ ಆರಂಭಿಸಿದಾಗ ಅಲಿಜಾನ್ ಸಾಬ್ರ ಮಗನಿಗೆ ಬಂದ ಒಂದು ಕಾಗದ ಕದ್ದಿದ್ದ. ಒಮ್ಮೊಮ್ಮೆ ತನ್ನ ಈ ಕೃತ್ಯದಿಂದ ಪೋಸ್ಟ್ ಆಫೀಸಿಗೆ ಸಂಬಂಧಿಸಿದ ಯಾವುದಾದ್ರೂ ದೆವ್ವನೋ ದೇವರೋ ಮುನಿತೆನೋ ಅಂತ ಆಲೋಚನೆ ಮಾಡ್ತಾ ಇದ್ದ. ಮಂಗಳೂರಿನಲ್ಲಿ ಓದ್ತಿದ್ದ ಅಲಿಜಾನ್ ಸಾಬ್ರ ಮಗ ಅಜೀಜ್ ರಜಕ್ಕೆ ಊರಿಗೆ ಬಂದಿದ್ದಾಗ ಅವನಿಗೆ ಯಾರೋ ಸ್ನೇಹಿತರು ಒಂದು ಕವರ್ ಕಳಿಸಿದ್ರು. ಅದೇನಿರ್ಬೋದು ಅಂತ ಬೋಬಣ್ಣನಿಗೆ ಕುತೂಹಲ ಆರಂಭ ಆಯಿತು.
ಮೊದಲು ಹಣ ಇರ್ಬೋದು ಅಂತ ಶಂಕಿಸಿದ್ದ. ಆದರೆ ಕೊನೆಗೆ ಅದೊಂದು ಪ್ರೇಮ ಪತ್ರ ಇರ್ಬೋದು ಅಂತ ಗುಮಾನಿಯಾಯಿತು. ಅವನು ಆವರೆಗೂ ಕೂಡ ಒಂದೂ ಪ್ರೇಮ ಸಲ್ಲಾಪ ಕೇಳಿರಲಿಲ್ಲ. ಅಷ್ಟೇ ಅಲ್ಲದೆ ಮದುವೆ ಆದ ನಂತರ ಕೂಡ ಒಂದೇ ಒಂದು ದಿನ ಹೆಂಡತಿಯೊಡನೆ ಹಾಗೆ ವ್ಯವಹರಿಸಿರಲಿಲ್ಲ. ಅತ್ತೆಯೂ ಸಹ ಇದ್ದ ಆ ಮನೆಯೊಳಗೆ ಬೋಬಣ್ಣನಿಗೆ ಅಂಥದಕ್ಕೆ ಅವಕಾಶ ಬಹಳ ಕಡಿಮೆ ಇತ್ತು. ಬೋಬಣ್ಣನಿಗೆ ಅವನ ಹೆಂಡತಿಯ ನಗ್ನತೆಯ ಸ್ಪರ್ಶದ ಅರಿವಿತ್ತೇ ಹೊರತು ಯಾವತ್ತೂ ಬೆಳಕಿನಲ್ಲಿ ಕಂಡೇ ಇರಲಿಲ್ಲ. ಅಜ್ಜೀಜನಿಗೆ ಬಂದ ಕಾಗದ ಪ್ರೇಮ ಪತ್ರ ಇರಬಹುದು ಅಂತ ಸಂಶಯ ಬಂದೊಡನೆ ಬೋಬಣ್ಣನಿಗೆ ಕುತೂಹಲ ತಲೆಗೇರಿತು. ಎದೆ ಢವ ಢವ ಅಂತ ಹೊಡ್ಕೊಳ್ತು. ಆ ಕಾಗದನ ಕದ್ದು ಜೇಬಿಗೆ ಇಳಿಬಿಟ್ಟ. ಆ ದಿನವೆಲ್ಲ ಬೋಬಣ್ಣನ ಚರ್ಯೆಯೇ ಒಂದು ತರಹದ್ದಾಗಿತ್ತು. ಅನೇಕ ಬಾರಿ ಅದನ್ನು ಹಿಂತಿರುಗಿಸ್ಬೇಕು ಅಂತ ಯೋಚಿಸಿದ್ದ. ಅದನ್ನು ಒಡೆದು ನೋಡಿದ್ರೆ ಅದನ್ನು ಎಂದಿಗೂ ಹಿಂದಿರುಗಿಸಲು ಅಸಾಧ್ಯ ಆಗುತ್ತೆ ಅಂತ ಹೆದರಿ ಅದನ್ನು ಒಡೆದೂ ನೋಡಿರಲಿಲ್ಲ, ಹಿಂತಿರುಗಿಸಲೂ ಇಲ್ಲ. ಬೋಬಣ್ಣನ ಹೆಂಡತಿ ಹೆಸರು ಕಾವೇರಿ. ಕಾವೇರಿಗೆ ಒಂದು ಹೆಣ್ಮಗಳು ಒಂದು ಗಂಡು ಮಗು ಇತ್ತು. ಎರಡನೇ ಹೆರಿಗೆ ಆದ ನಂತರ ಕಾವೇರಿ ಪುರ್ಸೊತ್ ಸಿಕ್ಕ ದಿನ ಮಾತ್ರ ಕೆಲಸಕ್ಕೆ ಹೋಗ್ತಾ ಇದ್ಲು. ಇಲ್ದಿದ್ರೆ ಅತ್ತೆ ಒಬ್ಳೇ ಕೆಲಸಕ್ಕೆ ಹೋಗ್ತಾ ಇದ್ಲು. ಬೋಬಣ್ಣನ ಈ ಪರಿಯ ಚರ್ಯೆಯಿಂದ ಅವಳಿಗೆ ಏನೋ ಸಂಶಯ ಆರಂಭ ಆಗಿ ಮನಿ ಆರ್ಡ್ರ್ ಹಣ ಏನಾದರೂ ಸ್ವಂತಕ್ಕೆ ಉಪಯೋಗಿಸ್ಕೊಂಡ ಅಂತ ಗಾಬರಿ ಆದ್ಲು. ಒಂದು ಬಾರಿ ಬೋಬಣ್ಣ ಮನಿ ಆರ್ಡರ್ ಅಂದ್ರ ಒಂದು ರೂಪಾಯಿನ ಸ್ವಂತಕ್ಕೆ ಉಪಯೋಗಿಸಿ ದೊಡ್ಡ ರಾತ ಅಂತ ಆಗಿತ್ತು. ಬೋಬಣ್ಣ ಸ್ವಂತ ಸಂಬಳದಿಂದ ಅದನ್ನು ಕಟ್ಟಿ ಎಲ್ಲರೆದುರು ಅವಮಾನ ಅನುಭವಿಸಿದ. ಆದ್ದರಿಂದ ಬೋಬಣ್ಣ ಕೆಲಸಕ್ಕೆ ಅಂತ ತೋಟಕ್ಕೆ ಹೋದಾಗ ಪೋಸ್ಟ್ ಆಫೀಸಿನ ಬಳಿ ಯಾರಾದರೂ ಸುಳಿದಾಡಿದ್ರೆ ನಿಮ್ಮದೇನಾದರೂ ಮನಿ ಆರ್ಡರ್ ಬರಬೇಕಿತ್ತ ಎಂದು ಎಲ್ಲರೂ ಕೇಳ್ತಾ ಇದ್ಲು ಕಾವೇರಿ. ಬೋಬಣ್ಣ ನಾಲ್ಕಾರು ದಿನ ಕಳೆದ ನಂತರ ಇನ್ನು ಇದನ್ನು ಕೊಟ್ಟರೆ ಅದಕ್ಕೂ ಗುಮಾನಿ ಬರುತ್ತದೆ ಅಂತ ಅದನ್ನು ಬಿಚ್ಚಿ ಓದಲು ನಿರ್ಧರಿಸಿದ. ಆ ದಿನ ತೋಟಕ್ಕೆ ಹೋದವನು ಏನನ್ನೋ ನೋಡೋ ಅನ್ನಂತೆ ಆಳುಗಳು ಕಾಣದ ಒಂದು ಮರೆಗೆ ಹೋಗಿ ಅದನ್ನು ಒಡೆದು ನೋಡ್ದ. ಆ ಕವರಿನೊಳಗೆ ಒಂದು ಕಾರ್ಡ್ ಮಾತ್ರ ಇತ್ತು, ಹಾಗೂ ಉರ್ದು ಲಿಪಿನಲ್ಲಿ ಅದರಲ್ಲಿ ಏನೇನೋ ಬರೆದಿತ್ತು. ಬೋಬಣ್ಣನಿಗೆ ಹತಾಶೆಯಾಯಿತು. ಅದ್ರ ಬಗ್ಗೆ ಏನೇನೋ ಈವರೆಗೆ ಕಲ್ಪನೆ ಮಾಡಿಕೊಂಡಿದ್ದಕ್ಕಾಗಿ ತನ್ನ ಮೇಲೆ ತನಗೇ ಮುನಿಸು ಬಂತು. ಅಷ್ಟರಲ್ಲಿ ಆ ಕಾಗದನ ಹಿಡಿದುಕೊಂಡಿದ್ದವನು ಅದರ ಇನ್ನೊಂದು ಪಾರ್ಶ್ವಕ್ಕೆ ತಿರುಗಿಸಿದ. ಬೋಬಣ್ಣನಿಗೆ ಆ ಕಡೆ ಸೊಂಟದವರೆಗೆ ನಗ್ನಳಾಗಿದ್ದ ಹೆಂಗಸಿನ ಚಿತ್ರ ಒಂದು ಕಂಡಿತು. ಅವಳ ಕೆಂಪು ಶರೀರ, ದುಂಡು ಕುಚಗಳು, ದೊರಸಾನಿಯಂಥ ಮುಖ ಎಲ್ಲ ನೋಡಿ ಬೋಬಣ್ಣನಿಗೆ ಅಚ್ಚರಿಯಾಗಿ ಮೂಕನಾಗೋದ. ಕೊಂಚ ಹೊತ್ತು ಅದರಲ್ಲೇ ತಲ್ಲೀನನಾಗಿದ್ದವನು ತಕ್ಕನೆ ಎಚ್ಚೆತ್ತು ಅದನ್ನು ಜೇಬಿನೊಳಗಿಟ್ಟು ಕೆಲಸಕ್ಕೆ ಹಿಂದಿರುಗ್ದ. ಕೆಲಸ ಮಾಡುವಲ್ಲಿಗೆ ಹಿಂತಿರುಗಿದ ಬೋಬಣ್ಣ ಅವನ ನಾಚಿದ ಮುಖ ನೋಡಿ ಆಳುಗಳೆಲ್ಲ ಚಕಿತರಾದರು. ಆದರೆ ಬೋಬಣ್ಣ ಆ ಕವರಿನೊಳಗಿನ ಗೂಢತೆ ಬಯಲಾದದಕ್ಕೋ ಏನೋ ನಿಧಾನವಾಗಿ ತನ್ನ ಉದ್ವಿಗ್ನತೆಯನ್ನು ಹತೋಟಿಗೆ ತಂದುಕೊಂಡ. ಕೆಲಸ ಕಾರ್ಯಗಳ ಆವೇಗದಲ್ಲಿ ಅದನ್ನು ಮರೆಯಲೆತ್ನಿಸಿದ. ಪೋಸ್ಟ್ ಆಫೀಸ್ಗೆ ಸಾಕಷ್ಟು ಕೆಲಸ ಕಾರ್ಯ ಇರಲಿಲ್ಲ. ಆದ್ದರಿಂದ ಹೆಡ್ ಪೋಸ್ಟ್ ಆಫೀಸ್ನಿಂದ ಸಾಕಷ್ಟು ಕಾಗದ ಪತ್ರಗಳ ವಹಿವಾಟು ಇಲ್ಲದೇ ಇದ್ದರೆ ಅದನ್ನು ಮುಚ್ಚಬೇಕಾಗತ್ತೆ
ಅಂತ ಬೋಬಣ್ಣನಿಗೆ ಎಚ್ಚರಿಕೆ ಬಂದಿತ್ತು. ಬೋಬಣ್ಣ ಅದಕ್ಕಾಗಿ ವಿಶೇಷ ಗಮನ ವಹಿಸಿ ಅಕ್ಕಪಕ್ಕದ ಎಲ್ಲ ಗ್ರಾಮಗಳಿಗೆ ಹೋಗಿ ತಮ್ಮ ಪೋಸ್ಟ್ ಆಫೀಸಿನ ಮುಖಾಂತರವೇ ವ್ಯವಹರಿಸಿ ಅಂತ ಮನವಿ ಮಾಡಿಕೊಂಡ. ಈ ಪ್ರಚಾರದ ದೆಸೆಯಿಂದ ಅವನು ಸುತ್ತಮುತ್ತಲ ಅನೇಕ ನಿರಕ್ಷರ ಕುಕ್ಷಿಗಳ ಪರವಾಗಿ ಕಾಗದ ಬರೀಬೇಕಾಯಿತು ಮತ್ತು ಅವರಿಗೆ ಬಂದಿದ್ದ ಕಾಗದಗಳನ್ನ ಓದಿ ತಿಳಿಸಬೇಕಾಯಿತು. ಈ ದೆಸೆಯಿಂದ ಅವನಿಗೆ ಸುತ್ತಮುತ್ತಲವರ ಎಲ್ಲ ವ್ಯವಹಾರಗಳ ಬಗ್ಗೆ ಒಳವ್ಯವಹಾರಗಳ ಬಗ್ಗೆ ಪರಿಚಯ ಅರಿವು ಆಗತೊಡಗಿತು. ಕಾಗದ ಬರೆಯುವಾಗ ಮತ್ತು ಅದನ್ನು ಅರ್ಥೈಸುವಾಗ ಎಷ್ಟೋ ಸಾರಿ ಅವನು ಸುತ್ತಮುತ್ತಲ ವ್ಯವಹಾರವನ್ನು ನಿಯಂತ್ರಿಸುತ್ತಲೂ ಇದ್ದ. ಈ ರೀತಿಯಾಗಿ ಪೋಸ್ಟ್ ಆಫೀಸಿನ ವ್ಯವಹಾರಗಳು ಹೆಚ್ಚುತ್ತಾ ಬಂದಂತೆ ಬೋಬಣ್ಣನ ಮನಃಶಾಂತಿ ಕೂಡ ನಶಿಸ್ತಾ ಬಂತು. ಬೋಬಣ್ಣ ತನ್ನ ಮನಸ್ಸಿನ ಕಿರಿಕಿರಿ ಅಶಾಂತಿಗಳಿಗೆ ಏನ್ ಕಾರಣ ಎಂದು ಅನೇಕ ಬಾರಿ ಆಲೋಚಿಸಿದ್ದ. ಈ ಹಾಳು ಪೋಸ್ಟ್ ಆಫೀಸೇ ಅದಕ್ಕೆ ಕಾರಣನೋ ಅಥವಾ ಅಜೀಜ್ನಿಗೆ ಬಂದ ಆ ನಗ್ನ ಚಿತ್ರವೋ ಎಂದು ಆಲೋಚಿಸಿದ. ಅದೊಂದು ಅನಿಷ್ಟವೆಂದು ಆ ಚಿತ್ರನ ಹರಿದಿಸಬೇಕಂತನೂ ಆಲೋಚಿಸಿದ. ಅದನ್ನು ಇಟ್ಕೊಂಡ ದಿನದಿಂದ ಆಗಾಗ್ಗೆ ಅದನ್ನು ತೆಗೆದು ನೋಡ್ತಾನೇ ಇದ್ದ. ಆ ನಗ್ನ ಸುಂದರಿಯ ಕುಚಗಳು, ಮನೋಹರ ನಯನಗಳು ಮುಂತಾದವುಗಳನ್ನೆಲ್ಲ ನೋಡಿದಾಗಲೆಲ್ಲ ಅದನ್ನು ಹರಿದಿಸಬೇಕೆಂಬ ಬೋಬಣ್ಣನ ನಿರ್ಧಾರ ಹಾರು ಹೋಗ್ತಾ ಇತ್ತು. ಇದಕ್ಕೂ ನನ್ನೀ ಬೇಸರಗಳಿಗೂ ಏನು ತಾನೇ ಸಂಬಂಧ ಅಂತ ತರ್ಕಿಸಿ ಅದನ್ನು ಮಡಚಿಡ್ತಿದ್ದ. ಬೋಬಣ್ಣ ಕೆಟ್ಟವನೇನಲ್ಲ. ಅವನೇನು ಆ ಚಿತ್ರ ನೋಡಿ ಉದ್ರೇಕಿತನಾಗಿ ಸೂಳೆಯ ಮನೆಗೆ ಹೋಗಲೂ ಇಲ್ಲ, ಅಥವಾ ಯಾವುದೇ ಹೆಂಗಸಿನೊಡನೆ ಅನ್ಯಾಸಕ್ತನಾಗಲೂ ಇಲ್ಲ. ಆದರೆ ತನ್ನ ಹೆಂಡತಿ ಕಾವೇರಿನ ನೋಡಿದಾಗಲೆಲ್ಲ ಅವನಿಗೆ ನಿಜವಾಗಿಯೂ ಕಾವೇರುತ್ತಿತ್ತು. ಸ್ತ್ರೀಯ ನಗ್ನ ಸ್ವರೂಪದ ಅನಂತ ಸಾಧ್ಯತೆಗಳನ್ನ ಆಕೆಯ ವದನದ ಅಡಿ ರಚಿಸ್ತಾ ಇದ್ದ. ಮಾಚಮ್ಮ ಹಲವಾರು ಬಾರಿ ಸೂಕ್ಷ್ಮವಾಗಿ ಬೋಬಣ್ಣನ ಈ ಬಗೆಯ ಚರ್ಯೆಗಳನ್ನ ಗಮನಿಸಿದ್ಲು. ಅವಳಿಗೆ ತಾನು ವಯಸ್ಸಾದವಳು, ಬೋಬಣ್ಣ ತನ್ನನ್ನು ಗೌರವಿಸಬೇಕು ಅಂತ ಇಷ್ಟ ಇತ್ತು. ಅವಳು ತನ್ನ ಗಂಡನ ಮರಣಾನಂತರ ಏಕಾಂಗಿಯಾಗಿ ದುಡಿದು ಕಾವೇರಿನ ಸಾಕಿದ್ಲು. ಅದಕ್ಕಿಂತ ಮಿಗಿಲಾಗಿ ಕಾವೇರಿ ಮದುವೆ ಆದ ನಂತರ ಗಂಡನ ಮಾತನ್ನೇ ಕಟ್ಕೊಂಡು ಅವನನ್ನೇ ಓಲೈಸುತ್ತಾ ಬೇರೆ ಹೋದರೆ ಈ ಮುಪ್ಪಿನಲ್ಲಿ ತಾನೇನು ಮಾಡೋದು ಎಂದು ಭಯವಿತ್ತು. ಆದುದರಿಂದ ಕಾವೇರಿಗೆ ಮದುವೆ ಮಾಡಲಿಕ್ಕೆ ಯಾಕೆಗೆ ಇಷ್ಟ ಇರಲಿಲ್ಲ. ಆದರೆ ಆಚೀಚಿಯವರ ಮಾತಿಗೆ ಹೆದರಿ ಮತ್ತು ಕಾವೇರಿಯೇ ಅಡ್ಡದಾರಿ ಹಿಡಿದ್ರೆ ಎಂದು ಹೆದರಿ ಕಾವೇರಿಗೆ ಗಂಡು ಹುಡುಕತೊಡಗಿದ್ಲು. ಬೋಬಣ್ಣನಿಗೆ ತಂದೆ ತಾಯಿ ಯಾರೂ ಇಲ್ಲದಿದ್ದರಿಂದಲೂ, ಅವನು ಮಾಚಮ್ಮನ ಮನೆಗೇ ಬಂದು ಇರಲು ಒಪ್ಪಿದ್ರಿಂದಲೂ ಅವನು ಕಾವೇರಿಗೆ ಅನುರೂಪನಾದ ವರವಾಗಿ ಕಂಡಿದ್ದ. ಆದರೆ ಆಕೆ ಸೂಕ್ಷ್ಮವಾಗಿ ಕಾವೇರಿಯ ಮೇಲಿನ ಪ್ರೀತಿ, ತನ್ನ ಮೇಲಿನ ಗೌರವ ಎರಡೂ ಜೊತೆ ಜೊತೆಯಾಗಿ ವೃದ್ಧಿಯಾಗುವಂತೆ ನೋಡಿಕೊಂಡಿದ್ಲು. ತನ್ನ ಮನೆ ಯಾವಾಗಲೂ ಒಂದು ಬಗೆಯ ಗಾಂಭೀರ್ಯದಿಂದಿರುವಂತೆ ಪೂಜೆ ಪುನಸ್ಕಾರಗಳಲ್ಲೇ ತೊಡಗಿ ಬೋಬಣ್ಣ ಹಾಸ್ಯ ಕುಚೋದ್ಯಗಳಿಲ್ಲದೆ ಗಂಭೀರನಾಗಿರುವಂತೆ ನೋಡಿಕೊಂಡಿದ್ಲು. ಇಂಥದ್ರಲ್ಲಿ ಬೋಬಣ್ಣನ ಚೇಷ್ಟೆ, ಅವನ ಕಾಮುಕತೆಗಳು ಮಾಚಮ್ಮನಿಗೆ ಭಯಂಕರ ಅಧಿಕ ಪ್ರಸಂಗಗಳಾಗಿ ಕಂಡವು. ಇದು ಹೀಗೆ ಮುಂದುವರೆದ್ರೆ ಬೋಬಣ್ಣ ತನ್ನ ಮನೆಯಲ್ಲೇ ಉಳಿದ್ರೂ ಕೂಡ ತನ್ನ ಯಜಮಾನಿಕೆಗೆ ಸಂಚಕಾರ ಬರುತ್ತೆ, ಅಥವಾ ಬೋಬಣ್ಣ ಕಾವೇರಿಯನ್ನು ಕರೆದೊಯ್ದು ತನ್ನನ್ನು ಅನಾಥೆಯನ್ನಾಗಿ ಮಾಡ್ತಾನೆ, ಈ ಎರಡರಲ್ಲಿ ಒಂದಾಗತ್ತೆ ಅಂತ ಅವಳು ಅಂದ್ಕೊಂಡ್ಳು. ಕಾವೇರಿಗೆ ಈಚೆಗೆ ಒಂದು ಗಂಡು ಮಗು ಆಗುವವರೆಗೂ ಬೋಬಣ್ಣ ಕಾವೇರಿಯನ್ನು ತೊರೆದ್ರೆ ಅಂತ ಚಿಂತೆಯಾಗಿತ್ತು. ಆದರೆ ಈಗ ತೊರೆದ್ರೂ ಪರವಾಗಿಲ್ಲ ಎಂದು ಧೈರ್ಯ ಬಂದಿತ್ತು. ತಾನು ಗಂಡನಿಲ್ಲದೆ ಕಾವೇರಿನ
ಸಾಕಿ ಸಲಹಿ ಬದುಕಿಲ್ವೆ, ಇವಳು ಹಾಗೆ ಬದುಕಲಿ ಅಂತ ಅಂದ್ಕೊಂಡಿದ್ಲು. ಆದ್ದರಿಂದಲೇ ಒಂದು ದಿನ, ಕಾವೇರಿ ನಿನಗೆ ಭಾಳ ದಿನದಿಂದ ಹೇಳಬೇಕೆಂದಿದ್ದೆ, ಬೋಬಣ್ಣ ಹಾಗೇಕೆ ಈಚೆಗೆ ಚೆಲ್ಲು ಚೆಲ್ಲಾಗಾಡ್ತಾನೆ, ಮಕ್ಕಳೆದುರು ದೇವರೆದುರು ಎಲ್ಲ ಒಂದೇ ಥರ ಮಾಡೋದೆ. ನಿನಗೆ ನಾನೇನು ಹೇಳಬೇಕಾಗಿಲ್ಲ, ನೀನು ಕಷ್ಟ ಸುಖ ನೋಡಿದವಳು, ಅವರು ತೀರ್ಕೊಂಡ ಮೇಲೆ ನಾನು ಏನೇನು ಕಷ್ಟಪಟ್ಟಿದ್ದೀನಿ, ನಿನ್ನನ್ನು ಹೇಗೆ ಸಾಕಿದೆ ನೀನೇ ನೋಡಿದೀಯ. ಹಾಗೆ ನೀನು ನಿನ್ನ ಮಕ್ಕಳನ್ನ ಮುಂದೆ ತರಬೇಕು ಎಂದಳು. ಹೌದಮ್ಮ, ನೀನೇ ನನ್ನನ್ನು ಸಾಕಿದವಳು, ನೀನೇ ನನ್ನ ಮದುವೆ ಮಾಡಿದವಳು, ನೀನೇ ಒಂದು ಮಾತು ಹೇಳ್ಬಿಡು, ನನಗೆ ಹೇಳೋಕ್ಕೆ ಒಂಥರ ಆಗುತ್ತೆ ಅಂದಳು ಕಾವೇರಿ. ಹಾಗಲ್ಲ, ಮೈಯಲ್ಲಿ ಸೊಕ್ಕು ಬಂದಾಗ ನಾವು ಯಾರೂ ಎದುರಿಲ್ಲ ಎಂಬಂತೆ ಆಡಬಾರದು ಎಂದಳು ಮಾಚಮ್ಮ. ಕಾವೇರಿಗೆ ವಿಪರೀತ ನಾಚಿಕೆ ಆಯಿತು. ಮಾಚಮ್ಮ ಏನೇನು ನೋಡಿದಳೋ ಎಂದು ಬೋಬಣ್ಣನ ಮೇಲೆ ಕೋಪವೂ ಬಂತು. ಗಂಡಿನ ಜಾತಿಯೇ ಹೀಗೆ ಎಂದು ಕತಿಗೊಂಡಳು. ಮಕ್ಕಳು ಹತ್ತರೂ ಎದ್ದು ಹೋಗಲು ಬಿಡದ ಬೋಬಣ್ಣನ ಶೃಂಗಾರ ಚೇಷ್ಟೆಗಳು ನೆನಪಿಗೆ ಬಂತು. ಕೋಪ ಇನ್ನಷ್ಟು ಮಿಗಿಲಾಯಿತು. ನನಗೇನೋ ನಮ್ಮನೆ ಪೋಸ್ಟ್ ಆಫೀಸ್ ಮಾಡಿದ್ದೇ ಸರಿ ಬರಲಿಲ್ಲ, ಇವರಿಗೆ ತಾನು ಭಾರಿ ದೊಡ್ಡ ಆಫೀಸರು ಎಂಬ ಜಂಬ ಬಂದಿದೆ, ಈ ತಿಂಗಳ ಸಂಬಳದಲ್ಲಿ ಒಂದು ಕರಿ ಕನ್ನಡಕ ಬೇರೆ ತರ್ತೀನಿ ಅಂತ ಹೇಳಿದ್ದಾರೆ ಎಂದು ಬೋಬಣ್ಣನ ಬೈದ್ಲು. ಬೋಬಣ್ಣನಿಗೆ ಈ ರೀತಿ ಅವರಿವರ ಕಾರ್ಡುಗಳನ್ನು ಓದುವುದು, ಯಾರಿಗಾದರೂ ಯಾವುದಾದ್ರೂ ಪುಸ್ತಕ ಬಂದರೆ ಅದನ್ನು ಉಪಾಯವಾಗಿ ಬಿಚ್ಚಿ ಓದುವುದು, ಅನಂತರ ಅದನ್ನು ತಲುಪಿಸೋದು ಮುಂತಾದ ಚೇಷ್ಟೆಗಳು ಸಪ್ಪೆಯಾದ ಪೋಸ್ಟ್ ಆಫೀಸಿನ ಕೆಲಸದಲ್ಲಿ ಒಂದು ಬಗೆಯ ಮನೋರಂಜನೆಯಾಗಿತ್ತು. ಅಜೀಜಿಂಗೆ ಬಂದ ನಗ್ನ ಚಿತ್ರ ನೋಡಿದ ಮೇಲಂತೂ ಕವರಿನೊಳಗೆ ಸುತ್ತಿ ಬಂದದ್ದೆಲ್ಲ ನಗ್ನ ಚಿತ್ರವೇ ಅಂತ ತಿಳಿತಾ ಇಲ್ಲ. ಮಾಸಿಕಗಳೋ ವಾರಪತ್ರಿಕೆಗಳೋ ಯಾರಿಗಾದರೂ ಬಂದರೆ ಅದ್ರ ಮೂಲೆ ಮೂಲೆಗಳಲ್ಲೂ ನಗ್ನ ಚಿತ್ರಗಳಿಗಾಗಿ ಹುಡುಕ್ತಾ ಇದ್ದ. ಇಂಥ ಸಂದರ್ಭದಲ್ಲಿ ಎಲ್ಲಿಂದಲೋ ಒಂದು ಕಾರ್ಡು ಬೇಲಾಯದ ಅನ್ನೋ ಒಬ್ಬನ ವಿಳಾಸಕ್ಕೆ ಬಂತು. ಮುಂದಿನ ಕಥೆ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.